ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾನಿರೋದು ಬೆಂಗಳೂರು ರಾಮಾಂತರ ಹೊಸಕೋಟೆಯಲ್ಲಿ. ತಾವ್ ಯಾರಾದ್ರೂ ಬರೋಂಗಿದ್ರೆ ನೇರವಾಗಿ ಬಂದು ಭೇಟಿ ಆಗ್ಬೋದು. ಅಕಸ್ಮಾತ್ ಏನಾದ್ರೂ ಸಮಸ್ಯೆಗಳು ಜಾಸ್ತಿ ಇದ್ರೆ, ತುಂಬಾ ದೂರದಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ, ನಿಮಗೆ ದೀರ್ಘಕಾಲಿಕ ಸಮಸ್ಯೆಗಳು ಏನಾದ್ರೂ ಇದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾನು ಕಲಿಸ್ಕೊಡ್ತೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ, ಶುಗರ್ ಬಹಳಷ್ಟು ಜನಗಳಿಗೆ, ಮ್ಯಾಕ್ಸಿಮಮ್ 100ರಲ್ಲಿ 70% ಜನಕ್ಕೆ ಶುಗರ್ ಇದೆ ಸರ್. ಬಾರ್ಡ್ರಲ್ಲಿ ಇದೆ ಅಂತ ಹೇಳೋರ್ಗೆ ಒಂದ್ 20 ಜನ ಆದ್ರೆ 60% ಜನ ಇಲ್ಲ ಸರ್ ಫುಲ್ಲು ಮುಳುಗೋಗ್ಬಿಟ್ಟಿದೀವಿ ಅನ್ನೋರಿದ್ದಾರೆ. ಆ ಮುಳುಗೋಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂತಂದ್ರೆ ಶುಗರ್ ನಾರ್ಮಲ್ ಸ್ಟೇಜ್ ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ, 200 ನಾರ್ಮಲ್ ಅಂತಾರೆ. ಮ್ಯಾಕ್ಸಿಮಮ್ 120-130 ಒಳಗಡೆ ಒಂದು ಶುಗರ್ ಲೆವೆಲ್ ಅನ್ನೋದು ಇರಬೇಕು. ಅದಕ್ಕೆ ಮೇಲ್ಪಟ್ಟು ಹೋದಷ್ಟು ನರಗಳ ಮನುಷ್ಯನಲ್ಲಿ ಇರ್ತಕ್ಕಂಥ ನರಗಳು ವೀಕ್ ಆಗ್ತಾ ಇರ್ತವೆ. ಆ ವೀಕ್ನೆಸ್ ಹೆಚ್ಚಿಗಾದಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಆದಷ್ಟು ನರಗಳ ವೀಕ್ನೆಸ್ ಅನ್ನು ಕಡಿಮೆ ಮಾಡ್ಕೊಳ್ಳಿ, ಅಂದ್ರೆ ಶುಗರ್ನ ಕಡಿಮೆ ಮಾಡ್ಕೊಳ್ಳಿ. ಶುಗರ್ನ ಕಡಿಮೆ ಮಾಡ್ಕೊಂಡಷ್ಟು ನರಗಳ ವೀಕ್ನೆಸ್ ನಿಮಗೆ ದೂರ ಆಗ್ತಾ ಇರ್ತದೆ. ಆದ್ರಿಂದ ಇವತ್ತು ನಾನು ತಿಳಿಸ್ತಕ್ಕಂಥ ರೆಮಿಡಿ ಏನು ಅಂತಂದ್ರೆ, ಈ ಶುಗರ್ನ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬಹುದು. ಮಾತ್ರೆಗಳು ತಿಂದು 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 ದೇಹ ಮೆಡಿಕಲ್ ಸ್ಟೋರ್ ಮಾಡಿಕೊಂಡಿರ್ತೀರ, ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ರೀತಿ. ಅದರಿಂದ ಆ ಸಮಸ್ಯೆಯಿಂದ ಬಳಲಬೇಕು, ದೂರ ಆಗ್ಬೇಕು. ಆ ಸಮಸ್ಯೆಯಿಂದ ದೂರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಶುಗರ್ ಇರ್ತಕ್ಕಂಥವ್ರು ಮುಖ್ಯವಾಗಿ ರೈಸ್ ಐಟಮ್ ನ ಕಮ್ಮಿ ಮಾಡ್ಕೊಳ್ಳಿ. ರೈಸ್ ಬದಲು ಕುಚಲಕ್ಕಿ ಆಗಬಹುದು ಅಥವಾ ಕೆಂಪಕ್ಕಿ ಆಗಬಹುದು, ಇವನ್ನ ಬಳಸ್ಕೋಬಹುದು. ಎರಡನೇದು ಶುಗರ್, ಶುಗರ್ನ ಪೂರ್ತಿ ಬಂದ್ ಮಾಡಿ ಶುಗರ್ ಆಗ್ಲಿ ಬೆಲ್ಲ ಆಗ್ಲಿ ಬಳಸ್ಬೇಡಿ. ಸಕ್ಕರೆ ಬೆಲ್ಲ ಬಳಸ್ಕೋಬಹುದು, ಅದ್ರ ಬದಲು ಏನಪ್ಪ ಬಳಸ್ಕೋಬಹುದು, ತಾಟಿ ಬೆಲ್ಲ ಲೈಟ್ ಆಗಿ ಬಳಸ್ಕೋಬಹುದು. ಈ ರೀತಿ ಸ್ವಲ್ಪ ಪಥ್ಯ ಇದೆ. ಊಟಗಳಲ್ಲಿ ನಿಯಮಗಳು ಇಟ್ಕೊಂಡು ದೇಹದಲ್ಲಿ ಇರ್ತಕ್ಕಂಥ ರೋಗಗಳನ್ನ ಉಲ್ಬಣ ಮಾಡಿಕೊಳ್ಳದೆ ಸಣ್ಣದ್ರಲ್ಲಿದ್ದಾಗಲೇ ನೀವು ಆಹಾರ ನಿಯಮಗಳು ಕರೆಕ್ಟ್ ಆಗಿದ್ದು ಅದನ್ನ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಬೆಳಗ್ಗೆ ಸಾಯಂಕಾಲ ಒಂದೊಂದು ಸ್ಪೂನ್ ಮೆಂತ್ಯನ ಬಾಯಿಗೆ ಹಾಕೊಂಡು ನೀರು ಕುಡಿತಾ ಬನ್ನಿ, ಆ ಶುಗರ್ ಅನ್ನೋದು ಡೌನ್ ಆಗ್ತಾ ಇರ್ತದೆ. ಅದೇ ರೀತಿ ನಾನೊಂದು ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ನೋಡಿ, ಮೊದಲನೇದಾಗಿ ಬಿಳಿ ಎಕ್ಕದ ಹೂವು, ಆ ಹೂವು ಮಾತ್ರ ತಗೊಳ್ಳಿ, ಕೆಂಪೆಕ್ಕ ಬೇಡ, ಬಿಳಿ ಎಕ್ಕದ ಹೂವು ಮಾತ್ರ ತಗೊಳ್ಳಿ. ತಗೊಂಡು ಸ್ವಲ್ಪ ಬಟ್ಟೆ ತಗೊಂಡು ಒರೆಸ್ಬಿಡಿ ಮೇಲ್ಗಡೆ, ಅದು ಇದು ಟೇಸ್ಟ್ ಇರುತ್ತೆ. ಅಥವಾ ನೀರು ಹಾಕಿ ನೀಟಾಗಿ ಸ್ವಲ್ಪ ಲೈಟಾಗಿ ತೊಳೆದ್ಬಿಡಿ. ತೊಳೆದ್ಬಿಟ್ಟು ಒಂದು ಸ್ವಲ್ಪ ಬಿಸಿಲಾಗಿ ಆರು ಹಾಕಿ ಆ ನೀರಿನ ಅಂಶ ಕಡಿಮೆ ಆಗಿ, ತದನಂತರ ನಮ್ಗೆ ಬೇಕಾಗಿರೋದು ಬಾಲ ಮೆಣಸು. ಅಂದ್ರೆ ನಮ್ಮ ಮೆಣಸುಕಾಳು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ, ಅದಕ್ಕೆ ಹಿಂದ್ಗಡೆ ಒಂದಿಷ್ಟು ಉದ್ದ ತೊಟ್ಟಿರುತ್ತೆ, ಅದಕ್ಕೆ ಬಾಲ ಮೆಣಸು ಅಂತ ಕರೀತಾರೆ. ಆ ನಮ್ಮ ಮೆಣಸುಕಾಳನ್ನ ಬಾಯಿಗೆ ಹಾಕೊಂಡಾಗಂದ್ರೆ ಖಾರ ಬರುತ್ತೆ, ಆದ್ರೆ ಈ ಮೆಣಸುಕಾಳನ್ನ ಬಾಯಿಗೆ ಹಾಕೊಂಡಾಗಂದ್ರೆ ಸ್ವಲ್ಪ ತಣ್ಣು ಅಂದ್ರೆ ತಣ್ಣಗಿರ್ತದೆ. ಒಂಥರ ಮೆಂತಾಲು, ಮೆಂತಾಲು ಬಾಯಿಗೆ ಹಾಕೊಂಡ್ರೆ ಯಾವ ರೀತಿ ಇರುತ್ತೆ, ಚಾಕ್ಲೇಟ್ ನಿಂಬೆ ಅಂತ ಕೆಲವು ಫಿಕ್ಸ್ ಅಂತ ಹಾಕೊಂಡಾಗ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಈ ಎಕ್ಕದ ಹೂವು 100 ಇದ್ರೆ ಆ ಬಾಲ ಮೆಣಸು ಕೂಡ 100 ಇರ್ಬೇಕು. ಆ 100 ಚೂರ್ಣ ಮಾಡ್ಕೊಳ್ಳಿ, ಮೊದಲಾಗಿ ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ. ತದನಂತರ ಈ ಎಕ್ಕದ ಹೂವು ಪ್ಲಸ್ ಅದು ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಅರೆದುಬಿಡಿ. ನೀವು ಅರ್ಧಷ್ಟು ಎಷ್ಟು ಅರಿತೀರೋ ಅಷ್ಟು ನಿಮಗೆ ಶ್ರೇಷ್ಠವಾಗಿ ಕೆಲಸ ಮಾಡ್ತದೆ. ಮರ್ದನ ಗುಣವರ್ಧನ ಇದು ಪದ್ಧತಿ ಇರೋದು. ಆ ಶ್ರೇಷ್ಠತೆ ಬರಬೇಕು ಅಂತಂದ್ರೆ ಚೆನ್ನಾಗಿ ಮರ್ದನೆ ಮಾಡಿ ಅಲ್ಲಿ ಅದರಲ್ಲೇ ಏನಾಗುತ್ತೆ, ಅರಿತಾ ಅರಿತಾನೆ ಸ್ವಲ್ಪ ಗಟ್ಟಿ ಬರೋ ಸ್ಟಾರ್ಟ್ ಆಗ್ತದೆ, ನೀರಿನ ಅಂಶ ಆವಿ ಆಗ್ತಾ ಇರ್ತದೆ. ಅದಕ್ಕೆ ಹೇಳೋದು ಅರಿಬೇಕು ಅಂತ. ಅದನ್ನ ಅರಿದುಬಿಟ್ಟು ನಮಗೆ ಈ ಮಾತ್ರೆ ಟೈಪ್ ಬರೋವರೆಗೂ ಅರಿಬೇಕು. ಅರಿದುಬಿಟ್ಟು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಮಾತ್ರೆ ಗುಳಿಗೆ ಮಾಡ್ಬೋದು. ಎಷ್ಟು, ಒಂದು ಬಟಾಣಿ ಗಾತ್ರ ಗುಳಿಗೆ ಮಾಡ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡ್ರೆ ಇನ್ನು ಸಿಂಕ್ ಆಗ್ತದೆ, ಸಿಂಕ್ ಆಗ್ತದೆ. ಅದನ್ನ ಒಣಗದ ಮೇಲೆ ಎತ್ತು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ 2 ಈ ಒಂದು ಮಾತ್ರೆ ಬಾಯಿಗೆ ಹಾಕೊಂಡು ನೀರು ಕುಡಿತಾ ಬನ್ನಿ. ಈ ರೀತಿ ಪ್ರತಿನಿತ್ಯ ನೀವು ಬಳಸ್ಕೊಂತ ಇದ್ದಾಗ ಏನಾಗುತ್ತಂದ್ರೆ ಅಲ್ಲಿ ನಿಮ್ಗಿರ್ತಕ್ಕಂಥ ಈ ಶುಗರ್ನ ಒಂದು ಸಮಸ್ಯೆ ಏನಿದೆಯೋ ದೂರ ಆಗ್ತಾ ಬರ್ತದೆ. ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಈ ಸಮಸ್ಯೆಯಿಂದ ಜಾಸ್ತಿ ಬಳಲ್ತಾ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ, ಅದನ್ನ ನಾನು ಕಲಿಸ್ಕೊಡ್ತೀನಿ. ನಿಮಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.